Hi friends, welcome back to Raman tutorial for GK class. Snehitare ee dina taavu demo class annu nodta idiri. Yavudu sambandhapattanta demo antandre general english ge sambandhapattanta demo class idagide. GPS ter exam ge yarella tayar aagta idro avrigoskara ee taragati ide snehitare. Ivattin taragatiyalli countable matte uncountable nouns bagge taavu maahitiyana padibodu. ಹಾಗೇನೆ ಸ್ನೇಹಿತರೆ ನಮ್ಮ ಪೇಡ್ ಗ್ರೂಪ್ ಜಾಯ್ನ್ ಆಗಬೇಕಾದ್ರೆ 8217670405 ಸಂಖ್ಯೆಗೆ ಒಂದು ವಾಟ್ಸಪ್ ಕ ಮೆಸೇಜ್ ಹಾಕೋದ್ರ ಮೂಲಕ ಮಾಹಿತಿನ ಪಡೆಯಬಹುದು ಅಥವಾ ಕಾಲ್ ಅನ್ನು ಮಾಡಬಹುದು ತರಗತಿಯನ್ನು ಆರಂಭಿಸೋಣ ಸ್ನೇಹಿತರೆ ಇವತ್ತು ಇದೀವಿ ನೋಡಿ ಹಾಗೇನೆ ಈ ವಿಡಿಯೋದಲ್ಲಿ ನಾನು ಒಂದು ಕ್ವೆಶ್ಚನ್ಸ್ ಅನ್ನು ಕೇಳ್ತೀನಿ ಅದಕ್ಕೆ ಆನ್ಸರ್ ಮಾಡಿ ರೈಟ್ ಆನ್ಸರ್ ಮಾಡಬೇಕು ಅಂತ ಇಲ್ಲ ಯುವರ್ ಅಟೆಂಪ್ಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಲ್ಲಿದ್ದೇವೆ ಇರಲಿ ಸ್ನೇಹಿತರೆ ಫಸ್ಟ್ ಕೌಂಟೇಬಲ್ ನೌನ್ಸ್ ಅಂದ್ರೆ ಏನು ಅಂತ ನೋಡೋಣ Some nouns refer to things which are treated as separate items which can be counted. These are called countable nouns. ಯಾವ ವಸ್ತುಗಳನ್ನು ನೌನುಗಳನ್ನು ನಾವು ಕೌಂಟ್ ಮಾಡೋದಕ್ಕೆ ಬರುತ್ತೋ ಅವುಗಳನ್ನು ಕೌಂಟೇಬಲ್ ನೌನ್ಸ್ ಅಂತ ಹೇಳ್ತೀವಿ ಫಾರ್ ಎಕ್ಸಾಂಪಲ್ ಅ ಕ್ಯಾಪ್ ತ್ರೀ ಕ್ಯಾಪ್ಸ್ ಒಂದು ಕ್ಯಾಪ್ ಅಥವಾ ಮೂರು ಕ್ಯಾಪ್ಗಳು ಅಂತ ಹೇಳ್ಬೋದು ಹಾಗೆ ಮೈ ಬ್ರದರ್ ಮೈ ಟೂ ಬ್ರದರ್ಸ್ ಹಾಗೆ ಅ ಬುಕ್ ಅ ಬಾಕ್ಸ್ ಫುಲ್ ಆಫ್ ಬುಕ್ಸ್ ಅಂತ ಹೇಳ್ಬೋದು ಹಾಗೆಯೇ ನಾನು ಪ್ರತಿ ಮತ್ತೊಂದು ಮಾತು ಹೇಳ್ತೀನಿ ನೋಡಿ ಒಂದು ವಿದ್ಯಾಭ್ಯಾಸ ಅಥವಾ ಒಂದು ಯಾವುದಾದರೂ ಕಲಿಬೇಕು ನಾಲೆಜನ್ನು ಗೇನ್ ಮಾಡಬೇಕು ಅಂದರೆ ಅದಕ್ಕೆ ಬೇಕಾದಂಥ ಶ್ರಮ ಸಮಯವನ್ನು ಹಾಕೋದು ವೆರಿ ವೆರಿ ಇಂಪಾರ್ಟೆಂಟ್ ಕೊನೆಯವರೆಗೂ ವಿಡಿಯೋ ನೋಡಿದಾಗ ಮಾತ್ರ ತಮಗೆ ಲಾಭ ಆಗುತ್ತೆ ಇಲ್ಲದೇ ಇದ್ದರೆ ಕೇವಲ ನೆಪ ಆಗುತ್ತೆ ಸ್ನೇಹಿತರೆ ನೆಪಕ್ಕೆ ತಾವು ವಿಡಿಯೋನ ನೋಡಬೇಡಿ ಅಂತ ಹೇಳ್ತೀನಿ ಪ್ರಾಮಾಣಿಕವಾಗಿ ಕಂಪ್ಲೀಟ್ ವಿಡಿಯೋನ ನೋಡಿ ಇದು ನಿಮಗೆ ಮುಂದಿನ ದಿನಗಳಲ್ಲಿ ಹೆಲ್ಪ್ಫುಲ್ ಆಗುತ್ತೆ ನೋಡಿ ಅನ್ಕೌಂಟೇಬಲ್ ನೌನ್ಸ್ ಅಂದರೆ ಏನು ನೋಡೋಣ ಕೌಂಟೇಬಲ್ ಅಂದರೆ ಕೌಂಟ್ ಮಾಡೋದಕ್ಕೆ ಬರೋವಂಥದ್ದು ಈಗ ಅನ್ಕೌಂಟೇಬಲ್ ನೌನ್ಸ್ ಅಂದರೆ ಏನು ನೋಡಿ ಇಂಗ್ಲೀಷ್ ಗ್ರಾಮರ್ ಇನ್ ಇಂಗ್ಲೀಷ್ ಗ್ರಾಮರ್ ಸಮ್ ಥಿಂಗ್ಸ್ ಆರ್ ಸೀನ್ ಆ್ಯಸ್ ಎ ಹೋಲ್ ಆರ್ ಮಾಸ್ ಕೆಲವೊಂದನ್ನು ನಾವು ಒಂದು ಹೋಲ್ ಕಂಪ್ಲೀಟ್ ಒಂದು ಯೂನಿಟ್ ಅಂತ ಕನ್ಸಿಡರ್ ಮಾಡ್ತೀವಿ ಸಂಪೂರ್ಣ ಅಂತ ಪರಿಗಣಿಸ್ತೀವಿ ಅವುಗಳನ್ನ ನಾವು ಬೇರ್ಪಡಿಸೋದಕ್ಕೆ ಆಗಲ್ಲ ಅವುಗಳನ್ನ ಕೌಂಟ್ ಮಾಡೋದಕ್ಕೆ ಬರಲ್ಲ ದೀಸ್ ಆರ್ ಕಾಲ್ಡ್ ಅನ್ಕೌಂಟೇಬಲ್ ನೌನ್ಸ್ ಬಿಕಾಸ್ ದೇ ಕೆನಾಟ್ ಬಿ ಸಪ್ರೇಟೆಡ್ ಆರ್ ಕೌಂಟೆಡ್ ಅವುಗಳನ್ನು ನಾವು ಸಪ್ರೇಟ್ ಮಾಡೋದಕ್ಕಾಗಲ್ಲ ಕೌಂಟ್ ಮಾಡೋದಕ್ಕೆ ಸುಲಭ ಸಾಧ್ಯ ಅಲ್ಲ ಆದ್ದರಿಂದ ಅವುಗಳನ್ನು ನಾವು ವಿ ಕಾಲ್ ದೆಮ್ ಅನ್ಕೌಂಟೇಬಲ್ ನೌನ್ಸ್ ಅಂತ ಕೌಂಟೇಬಲ್ ನೌನ್ಸ್ ದಟ್ ವೆರಿ ವೆರಿ ಇಂಪಾರ್ಟೆಂಟ್ ಅಲ್ಲ ಸ್ನೇಹಿತರೆ ಬಟ್ ಅನ್ಕೌಂಟೇಬಲ್ ನೌನ್ಸ್ ಬಗ್ಗೆ ಕಾನ್ಸೆಪ್ಟ್ ವೆರಿ ವೆರಿ ಇಂಪಾರ್ಟೆಂಟ್ ನೋಡಿ ಸ್ಪಾಟಿಂಗ್ ಎರರಲ್ಲಿ ಕೇಳ್ತಾರೆ ಸೆಂಟೆನ್ಸ್ ಕಂಪ್ಲೀಷನಲ್ಲಿ ಕೇಳ್ತಾರೆ ಹಾಗೆ ಗ್ರಾಮರ್ ಐಟಮ್ಸ್ ಮೇಲೆ ಇದ್ರ ಮೇಲೆ ಕ್ವಶನ್ಸ್ ಇದ್ದೇ ಇರುತ್ತೆ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟಿಗೆ ಅಂತ ಒಂದು ಕಾನ್ಸೆಪ್ಟಿಗೆ ವೆರಿ ವೆರಿ ಇಂಪಾರ್ಟೆಂಟ್ ಇದು ನೋಡಿ ಕೌಂಟೇಬಲ್ ನೌನ್ಸ್ ಅಂದರೆ ಯಾವ್ಯಾವ ಬರುತ್ತೆ ಅಂತ ನೋಡೋಣ ಅದರಲ್ಲಿ ಮಟೀರಿಯಲ್ಸ್ ನೌನ್ಸ್ ಮತ್ತು ಸಬ್ಸ್ಟಾನ್ಸಸ್ ಮಟೀರಿಯಲ್ಸ್ ಗೋಲ್ಡ್ ಆಗಿರ್ಬೋದು ಮಿಲ್ಕ್ ವಾಟರ್ ರೈಸ್ ಸಿಮೆಂಟ್ ಈ ಏನಿದೆ ಈ ಸಿಮೆಂಟ್ ಆಗಲಿ ರೈಸ್ ಆಗಲಿ ವಾಟರ್ ಆಗಲಿ ಇವೆಲ್ಲ ಮಟೀರಿಯಲ್ಸಲ್ಲಿ ಮತ್ತು ಸಬ್ಸ್ಟಾನ್ಸಲ್ಲಿ ಬರುತ್ತೆ ಇವುಗಳಿಂದ ನಾವು ಏನಾದರೂ ಪ್ರೊಡ್ಯೂಸ್ ಮಾಡ್ತೀವಿ ಹೌದ್ರಾ ಇವುಗಳನ್ನ ನಾವು ಅನ್ಕೌಂಟೇಬಲ್ ನೌನ್ ಲಿಸ್ಟಿಗೆ ಸೇರಿಸ್ತೀವಿ ಹಾಗೆ ವೆದರ್ಗೆ ಸಂಬಂಧಪಟ್ಟ ವಾತಾವರಣಕ್ಕೆ ಸಂಬಂಧಪಟ್ಟಂಥ ಪದಗಳು ರೇನ್ ಸ್ನೋ ವೆದರ್ ಥಂಡರ್ ಲೈಟನಿಂಗ್ ಎನಿವೇ ಸ್ನೇಹಿತರೆ ಹ್ಯಾಪಿ ದಿವಾಲಿ ತಮಗೆಲ್ಲರಿಗೂ ಹೀಗೆ ಡಿಸ್ಟರ್ಬೆನ್ಸ್ ಇರುತ್ತೆ ಇವತ್ತೊಂದು ದಿನ ನೋಡಿ ಹಾಗೆ ಐಡಿಯಾಸ್ ಎಕ್ಸ್ಪೀರಿಯನ್ಸಸ್ ಏನಿದೆ ಇವುಗಳನ್ನ ಕೂಡ ನಾವು ಇದಕ್ಕೆ ಸಂಬಂಧಪಟ್ಟಂಥ ಪದಗಳನ್ನು ಅನ್ಕೌಂಟೇಬಲ್ ನೌನಲ್ಲಿ ಸೇರಿಸ್ತೀವಿ ಫಾರ್ ಎಕ್ಸಾಂಪಲ್ ನ್ಯೂಸ್ ಲಕ್ ಫನ್ ವರ್ಕ್ ಅಡ್ವೈಸ್ ಇನ್ಫಾರ್ಮೇಷನ್ ಮತ್ತು ಪ್ರೋಗ್ರೆಸ್ ಹೀಗೆ ಹತ್ತು ಹಲವಾರು ಪದಗಳು ನಾವು ಅನ್ಕೌಂಟೇಬಲ್ ನೌನಲ್ಲಿ ಬರುತ್ತೆ ಇದ್ರ ಮೇಲೆ ಒಂದು ಪ್ರಶ್ನೆಯನ್ನು ಕೂಡ ನಾನು ಕೇಳಲಿದ್ದೇನೆ ಹಾಗೆಯೇ ಗ್ರೂಪನ್ನು ಸೂಚಿಸುವಂಥ ಗುಂಪನ್ನು ಸೂಚಿಸುವಂಥ ಪದಗಳು ಹಾಗೆ ವಸ್ತುಗಳನ್ನು ನಾವು ಒಂದು ಗುಂಪಾಗಿ ನಾವು ನೋಡ್ತೀವಿ ಕಲೆಕ್ಷನ್ ಆಫ್ ಥಿಂಗ್ಸನ್ನು ಕೂಡ ನಾವು ಅನ್ಕೌಂಟೇಬಲ್ ನೌನಲ್ಲಿ ಹೇಳ್ತೀವಿ ಫರ್ನಿಚರ್ ನೋಡಿ ಅನ್ಕೌಂಟೇಬಲ್ ನೌನ್ ಇದ್ರ ಮೇಲೆ ಸಾಕಷ್ಟು ಎಕ್ಸಾಮಲ್ಲಿ ಕ್ವೆಶನ್ಸ್ ಬಂದೇ ಬರುತ್ತೆ ಹೇಗೆ ಬರುತ್ತೆ ಅಂತ ಮುಂದಿನ ಕ್ಲಾಸ್ಗಳಲ್ಲಿ ನಿಮಗೆ ಗೊತ್ತಾಗುತ್ತೆ ಇಕ್ವಿಪ್ಮೆಂಟ್ ಅಂದರೆ ಸಲಕರಣೆಗಳು ಹಾಗೆ ರಬ್ಬಿಶ್ ಕಸ ಲಗೇಜ್ ಇದೆಲ್ಲ ಅನ್ಕೌಂಟೇಬಲ್ ನೌನಲ್ಲಿ ಬರುತ್ತೆ ಹಾಗೆ ಕಾಮನ್ ಆಗಿ ಬಳಸುವಂಥ ಅನ್ಕೌಂಟೇಬಲ್ ನೌನ್ ಯಾವುದು ಅಂದರೆ ಹೋಮ್ವರ್ಕ್ ನಾಲೆಜ್ ಮನಿ ನೋಡಿ ಮನಿ ಅನ್ಕೌಂಟೇಬಲ್ ನೌನ್ ಪರ್ಮಿಷನ್ ರಿಸರ್ಚ್ ಟ್ರಾಫಿಕ್ ಅಕಾಮಡೇಷನ್ ಅಂದರೆ ವಸತಿ ಹಾಗೆ ಬ್ಯಾಗೇಜ್ ಲಗೇಜ್ ಮತ್ತು ಬ್ಯಾಗೇಜ್ ಏನಿದೆ ಇವೆರಡೂ ಕೂಡ ಹತ್ತಿರ ಸಮ ನಾವು ಒಂದೇ ಅರ್ಥದಲ್ಲಿ ಬಳಸ್ತೀವಿ ಆದರೆ ಬೇರೆ ಅರ್ಥಗಳೇ ಇದೆ ಇರಲಿ ದೀಸ್ ನೌನ್ಸ್ ಆರ್ ನಾಟ್ ಯೂಸ್ಡ್ ವಿತ್ ಎ ಆರ್ ಯಾನ್ ಎ ಮತ್ತು ಯಾನನ್ನು ಇವುಗಳ ಜೊತೆ ನಾವು ಬಳಸೋದಿಲ್ಲ
आर नंबर्स याद नंबर्स जो बड़स प्लूरल फार्मसलू बड़स फॉर एग्जांपल होमवर्क्स अंत नॉलेजस अंत मनीस अंत बरदे इवन इन जो ए यान बड़सोद बर प्लूरल बर ಕೆಲವು ಸಂದರ್ಭದಲ್ಲಿ ಬರುತ್ತೆ ಎಲ್ಲಿ ಅಂತ ನಾನು ನಿಮಗೆ ಹೇಳ್ತೀನಿ ಅದು ಬಹಳ ಇಂಪಾರ್ಟೆಂಟ್ ಅನ್ಕೌಂಟಬಲ್ ನೌನ್ಸ್ ಆರ್ ಆಲ್ವೇಸ್ ಸಿಂಗ್ಯುಲರ್ ಅಂಡ್ ಆರ್ ನಾಟ್ ಯೂಸ್ಡ್ ವಿತ್ ಎ ಆರ್ ಯಾನ್ ಎ ಅಥವಾ ಯಾನ್ ಜೊತೆ ಬಳಸೋಕೆ ಬರಲ್ಲ ಫಾರ್ ಎಕ್ಸಾಂಪಲ್ ಐ ಡೋಂಟ್ ವಾಂಟ್ ಎನಿ ಅಡ್ವೈಸ್ ನನಗೆ ಯಾವ ಅಡ್ವೈಸ್ ಬೇಕಾಗಿಲ್ಲ ಐ ಡೋಂಟ್ ವಾಂಟ್ ಎನಿ ಹೆಲ್ಪ್ ಅಂತ ಹೇಳ್ಬೋದು ನನಗೆ ಐ ಡೋಂಟ್ ವಾಂಟ್ ಆ ಅಡ್ವೈಸ್ ಅಂತ ಹೇಳಂಗಿಲ್ಲ ಅಥವಾ ಯಾನ್ ಅಡ್ವೈಸ್ ಅಂತ ಹೇಳಕ್ಕೆ ಬರಲ್ಲ ಐ ಡೋಂಟ್ ವಾಂಟ್ ಎನಿ ಅಡ್ವೈಸ್ ಆರ್ ಹೆಲ್ಪ್ ಐ ವಾಂಟ್ ಸಮ್ ಇನ್ಫಾರ್ಮೇಷನ್ ನನಗೆ ಸ್ವಲ್ಪ ಇನ್ಫಾರ್ಮೇಷನ್ ಬೇಕು ಅಂತ ಹೇಳ್ಬೋದು ಹಾಗೆಯೇ ಹೀ ಹ್ಯಾಸ್ ಹ್ಯಾಡ್ ನೋ ಎಕ್ಸ್ಪೀರಿಯನ್ಸ್ ಅವನಿಗೆ ಯಾವ ಅನುಭವ ಇಲ್ಲ ಅಂತ ಹೇಳ್ಬೋದು ಇನ್ ದಿಸ್ ಸೋರ್ಟ್ ಆಫ್ ವರ್ಕ್ ಇಂಥ ವರ್ಕಲ್ಲಿ ಅವನಿಗೆ ಯಾವ ಅನುಭವ ಇಲ್ಲ ಅನ್ನೋದನ್ನು ನಾವು ಹೇಳ್ಬೋದು ಅಂದರೆ ಸಮ್ ಅಥವಾ ಎನಿ ಈ ಪದಗಳನ್ನು ನೋ ಅನ್ನೋ ಪದಗಳನ್ನು ಅವುಗಳ ಹಿಂದ್ಗಡೆ ಬಳಸ್ಬೋದು ಆದರೆ ಎ ಯಾನನ್ನು ನಾವು ಬಳಸೋದಕ್ಕೆ ಬರಲ್ಲ ಹಾಗೆ ಅವುಗಳನ್ನ ಸಿಂಗ್ಯುಲರ್ ಅಲ್ಲೇ ಇರುತ್ತೆ ಅವು ಪ್ಲೂರಲ್ ಆಗಲ್ಲ ಎಕ್ಸೆಪ್ಷನ್ಸ್ ಇದೆ ಆದರೆ ಕೆಲವೊಂದು ಗ್ರೂಪಲ್ಲಿ ಇವುಗಳನ್ನ ಬಳಸ್ಬೋದು ಅವುಗಳನ್ನ ಸಿಂಗ್ಯುಲರ್ ಮಾಡ್ಬೋದು ಆದರೆ ಅವುಗಳ ಹಿಂದ್ಗಡೆ ಆ ಬಿಟ್ ಆಫ್ ಆ ಕೇಕ್ ಆಫ್ ಆ ಡ್ರಾಪ್ ಆಫ್ ಆ ಗ್ರೇನ್ ಆಫ್ ಹೀಗೆ ಬಳಸಬೇಕಾಗತ್ತೆ ಅಂದರೆ ದೀಸ್ ನೌನ್ಸ್ ಆರ್ ಆಫನ್ ಪ್ರಿಸಿಡೆಡ್ ಬೈ ಸಮ್ ಸಮ್ ಅನ್ನೋ ಪದ ಅಥವಾ ಎನಿ ಅನ್ನೋ ಪದವನ್ನು ಹಾಗೆಯೇ ನೋ ಆ ಲಿಟ್ಲ್ ಅಥವಾ ಆ ಬಿಟ್ ಆ ಪೀಸ್ ಸ್ಲೈಸ್ ಈ ಪದಗಳನ್ನು ಅವುಗಳ ಹಿಂದ್ಗಡೆ ಬಳಸೋದ್ರ ಮೂಲಕ ಅವುಗಳನ್ನು ನಾವೇನು ಮಾಡ್ಬೋದು ಬಳಕೆ ಮಾಡ್ಬೋದು ಸಿಂಗ್ಯುಲರ್ ಮೀನಲ್ಲಿ ಬಳಕೆ ಮಾಡ್ಬೋದು ಆದರೆ ಇಂಡಿವಿಜುವಲ್ ಮಾಡೋಕ್ಕೆ ಬರಲ್ಲ ಫಾರ್ ಎಕ್ಸಾಂಪಲ್ ನೋಡಿ ಆ ಬಿಟ್ ಆಫ್ ನ್ಯೂಸ್ ಹಾಗೆಯೇ ಆ ಕೇಕ್ ಆಫ್ ಸೋಪ್ ಹಾಗೆ ಆ ಡ್ರಾಪ್ ಆಫ್ ಆಯಿಲ್ ಡ್ರಾಪ್ಸ್ ಆಫ್ ಆಯಿಲ್ ಮಾಡ್ಬೋದು ಆ ಡ್ರಾಪ್ ಆಫ್ ಆಯಿಲ್ ಮಾಡ್ಬೋದು ಗೊತ್ತಾಯ್ತಲ್ಲ ಸ್ನೇಹಿತರೆ ಆ ಗ್ರೇನ್ ಆಫ್ ಸ್ಯಾಂಡ್ ಆ ಪಾರ್ಟ್ ಆಫ್ ಜಾಮ್ ಆ ಪೇನ್ ಆಫ್ ಗ್ಲಾಸ್ ಆ ಶೀಟ್ ಆಫ್ ಪೇಪರ್ ನೋಡಿ ಪೇಪರ್ ಅನ್ಕೌಂಟೇಬಲ್ ಆದರೆ ಆ ಶೀಟ್ ಆಫ್ ಪೇಪರ್ ಅಂದರೆ ಪೇಪರ್ನಲ್ಲಿ ಒಂದು ಶೀಟ್ ಅಂತ ಆ ಪೀಸ್ ಆಫ್ ಅಡ್ವೈಸ್ ಸ್ವಲ್ಪ ಉಪದೇಶ ಅಂತ ಅರ್ಥ ಬರುತ್ತೆ ಹಾಗೆಯೇ ಇವತ್ತಿನ ಕ್ವಶನ್ ಆಫ್ ದ ಡೇ ಟು ವಿಚ್ ಆಫ್ ದ ನೌನ್ ಈಸ್ ನಾಟ್ ಅನ್ಕೌಂಟೇಬಲ್ ಈ ಕೆಳಗಡೆ ಕೊಟ್ಟಿರುವಂಥ ಯಾವ ಪದ ಅನ್ಕೌಂಟೇಬಲ್ ಅಲ್ಲ ಅಂತ ಫರ್ನಿಚರ್ ಬ್ರೆಡ್ ಅಡ್ವೈಸ್ ಆ ನಾಲೇಜ್ ಆಫ್ ಸೈನ್ಸ್ ಅಂತ ಇದರಲ್ಲಿ ಒಂದು ಏನಿದೆ ಅದು ಕೌಂಟೇಬಲ್ ಇದೆ ಅದು ಅನ್ಕೌಂಟೇಬಲ್ ಅಲ್ಲ ಅಂದರೆ ಕೌಂಟೇಬಲ್ ಯಾವುದು ಅನ್ನೋದನ್ನು ತಾವು ಗುರುತಿಸಬೇಕು ಹಾಗೆ ನಿನ್ನೆ ಪ್ರಶ್ನೆಗೆ ಸರಿಯಾದ ಉತ್ತರ ಟ್ಯಾಲೆಂಟ್ ಸ್ನೇಹಿತರೆ ಟ್ಯಾಲೆಂಟ್ ಅನ್ನೋ ಪದ ಏನಿದೆ ಅದೇನಿದೆ ಕೌಂಟೇಬಲ್ ಇದೆ ಫಾರ್ ಎಕ್ಸಾಂಪಲ್ ದೀಸ್ ಆರ್ ಯಂಗ್ ಟ್ಯಾಲೆಂಟ್ಸ್ ಐ ಫೌಂಡ್ ರೀಸೆಂಟ್ಲಿ ನಾನು ಇತ್ತೀಚೆಗೆ ನನ್ನ ಕಣ್ಣಿಗೆ ಸಿಕ್ಕಂಥ ಯಂಗ್ ಟ್ಯಾಲೆಂಟ್ ಯುವ ಪ್ರತಿಭೆಗಳು ಅಂತ ಹೇಳ್ತಾ ಇದ್ದೀವಿ ಟ್ಯಾಲೆಂಟೆಡ್ ಅಂತ ಒಂದು ಪದ ಇದೆ ಅದು ಅಬ್ಜೆಕ್ಟಿವ್ ಆಗುತ್ತೆ ಈ ಟ್ಯಾಲೆಂಟ್ ಅನ್ನೋದು ಒಂದು ನೌನ್ ವಿಚ್ ಕ್ಯಾನ್ ಬಿ ಕೌಂಟೆಡ್ ಕೆಲವರು ಇದನ್ನು ಕನ್ಫ್ಯೂಷನ್ ಮಾಡ್ಕೊಂಡಿರ್ತಾರೆ ದಟ್ಸ್ ಕಾಮನ್ ನಿಮಗೆ ಇನ್ನೂ ರೆಫರೆನ್ಸ್ ಬೇಕು ಅಂತಂದರೆ ದಯವಿಟ್ಟು ಯಾವುದೋ ಡಿಕ್ಷನರಿ ರೆಫರ್ ಮಾಡಿ ಅಲ್ಲಿ ಟ್ಯಾಲೆಂಟ್ ಟ್ಯಾಲೆಂಟ್ಸ್ ಅಂತ ಇರುತ್ತೆ ಹಾಗೆಯೇ ಇವತ್ತಿನ ಕ್ವಶನಲ್ಲಿ ಈ ನಾಲ್ಕು ಆಪ್ಷನ್ಸಲ್ಲಿ ಒಂದು ಸರಿಯ ಉತ್ತರ ಗುರುತಿಸಿ ಹಾಗೆಯೇ ನೆಕ್ಸ್ಟ್ ಮೂವ್ ಆಗೋಣ ಸಮ್ ಅನ್ಕೌಂಟೇಬಲ್ ನೌನ್ಸ್ ಕ್ಯಾನ್ ಬಿ ಯೂಸ್ಡ್ ಆ್ಯಸ್ ಕೌಂಟೇಬಲ್ ನೌನ್ಸ್ ಕೆಲವನ್ನ ನಾವು ಕೌಂಟೇಬಲ್ ನೌನ್ಸ್ ಥರ ಬಳಕೆ ಮಾಡ್ಬೋದು ಆದರೆ ಬೇರೆ ಅರ್ಥ ಇರುತ್ತೆ ಬೇರೆ ಅರ್ಥದಲ್ಲಿ ಬಳಸ್ಬೋದು ಫಾರ್ ಎಕ್ಸಾಂಪಲ್ ಇಲ್ಲೊಂದು ವರ್ಡ್ ಇದೆ ವರ್ಕ್ ಅಂತ ನಿಮ್ಗೆ ಗೊತ್ತಿದೆ ವರ್ಕ್ ಅಂತಂದರೆ ಅಕ್ಯುಪೇಷನ್ ಕೆಲಸ ಎಂಪ್ಲಾಯ್ಮೆಂಟ್ ಜಾಬ್ ಅಂತ ಇದೆ ಅಂದರೆ ಇದು ಅನ್ಕೌಂಟೇಬಲ್ ಈ ರೀತಿ ಅರ್ಥ ಬಂದರೆ ಆ ವಾಕ್ಯದಲ್ಲಿ ಈ ರೀತಿ ಅರ್ಥ ಬಂದರೆ ಅದು ಅನ್ಕೌಂಟೇಬಲ್ ಫಾರ್ ಎಕ್ಸಾಂಪಲ್ ಮಾಯಾ ಈಸ್ ಲುಕಿಂಗ್ ಫಾರ್ ಅ ಜಾಬ್ ಮಾಯಾ ಒಂದು ಕೆಲಸ ಅಥವಾ ವರ್ಕಿಗೋಸ್ಕರ ಹುಡುಕ್ತಾಯಿದ್ದಾಳೆ ಅಂತ ಅರ್ಥದಲ್ಲಿ ಇದು ಇಲ್ಲಿ ಏನಿದೆ ಅನ್ಕೌಂಟೇಬಲ್ ನೌನ್ ಇದೆ ಹಾಗೆಯೇ ಕೆಲವು ಟೈಮ್ ನಾವು ವರ್ಕ್ಸ್ ಅಂತ ಬಳಸ್ತೀವಿ ವರ್ಕ್ಸ್ ಅಂದರೆ ಫ್ಯಾಕ್ಟ್ರಿ ಅಂತ ಅರ್ಥ ಮೂವಿಂಗ್ ಪಾರ್ಟ್ ಆಫ್ ಅ ಮೆಷಿನ್ ಒಂದು ಮೆಷಿನನ್ನು ಮೂವಿಂಗ್ ಪಾರ್ಟ್ ಅಂತ ಅರ್ಥ ಫಾರ್ ಎಕ್ಸಾಂಪಲ್ ಹೀ ಈಸ್ ಅಟ್ ವರ್ಕ್ಸ್ ಅಂದರೆ ಹೀ ಈಸ್ ಅಟ್ ಫ್ಯಾಕ್ಟ್ರಿ ಅಂತ ಅವನು ಫ್ಯಾಕ್ಟ್ರಿಲಿ ಇದ್ದಾನೆ ಅಂತ ಅರ್ಥ ಆಗುತ್ತೆ ಹೀ ಈಸ್ ಅಟ್ ವರ್ಕ್ಸ್ ಅಂದರೆ ಹೀ ಈಸ್ ಅಟ್ ಫ್ಯಾಕ್ಟ್ರಿ ಅಂತ ನೋಡಿ ಸ್ನೇಹಿತರೆ ನಾವು ಮಾಡ್ತಿರೋ ಈ ಇನಿಷಿಯೇಟಿವ್ ನನ್ನ ಪ್ರಕಾರ ವೆರಿ ವೆರಿ ಇಂಪಾರ್ಟೆಂಟ್ ತುಂಬ ಕನ್ನಡಿಗರಿಗೆ ತುಂಬಾ ಹೆಲ್ಪ್ಫುಲ್ ಆಗುವಂಥ ಒಂದು ಕಾನ್ಸೆಪ್ಟ್ ಅಂದ್ಕೊಂಡಿದ್ದೀನಿ ಯಾಕಂದರೆ ಭಾಳಷ್ಟು ಜನ ಸೀರಿಯಸ್ಗೆ ಅಟೆಂಪ್ಟ್ ಮಾಡಿಲ್ಲ ಸಾವಿರ ವ್ಯೂಸ್ ಆಗಲಿ ಒಂದು ನೂರೇ ವ್ಯೂಸ್ ಆಗಲಿ ಸ್ನೇಹಿತರೆ ಐ ಆಮ್ ಗೋಯಿಂಗ್ ಟು ಕಂಟಿನ್ಯೂ ದಿಸ್ ಯಾಕಂತಂದರೆ ಯಾರು ಸಿನ್ಸಿಯರ್ ಇದ್ದಾರೆ ಅವ್ರಿಗೆ ಹೆಲ್ಪ್ಫುಲ್ ಆಗೇ ಆಗುತ್ತೆ 100% ಹೆಲ್ಪ್ಫುಲ್ ಆಗೇ ಆಗುತ್ತೆ
ಮುಂದಿನ ಭವಿಷ್ಯದಲ್ಲಿ ಯಾವುದೇ ಎಕ್ಸಾಮ್ ಕರೆದಾಗಲೂ ಕೂಡ. ಹಾಗಾಗಿ ಅದನ್ನು ಕಂಟಿನ್ಯೂ ಮಾಡ್ತೀನಿ, ಒನ್ ಸಿರೀಸ್ ಸೆಕೆಂಡ್ ಸಿರೀಸ್ ಹೀಗೆ ಸಿರೀಸ್ಗಳನ್ನ ತರ್ತಾ ಹೋಗ್ತೀನಿ ಸ್ನೇಹಿತರೆ. ಈಗ ವರ್ಕ್ಸ್ ಅಂತ ಇನ್ನೊಂದು ಪದ ಇದೆ. ವರ್ಕ್ಸ್ ಅಂತಂದರೆ ಲಿಟ್ರೇಚರಲ್ಲಿ ಅವನ್ನ ನೋಡಿ ಒಬ್ಬ ಕೃತಿಗಳು ಅಂತ ಅರ್ಥ ಆಗುತ್ತೆ. ಇಂಗ್ಲೀಷಲ್ಲಿ ವರ್ಕ್ಸ್ ಅಂದರೆ ಲಿಟ್ರರಿ ಮೀನಿಂಗ್ ಏನಿದೆ ಅಂತಂದರೆ ಅವನ ಕಾಂಪೋಸಿಷನ್ಸ್, ಲಿಟ್ರರಿ ಲಿಟ್ರರಿ ಪೀಸಸ್ ಅಂತ ಆಗುತ್ತೆ. ಜೇನ್ಸ್ ಕಂಪ್ಲೀಟ್ ವರ್ಕ್ಸ್, ಜೇನ್ಸ್ ಕಂಪ್ಲೀಟ್, ಜೇನ್ ಆಸ್ಟಿನ್ ಅವರ ಕಂಪ್ಲೀಟ್ ಕೃತಿಗಳು, ಅವರ ಸಂಪೂರ್ಣ ಬರಹಗಳು ಅಂತ ಅರ್ಥದಲ್ಲಿ ಬರುತ್ತೆ. ವರ್ಕ್ಸ್ ಅಂದರೆ ಬರಹಗಳು ಅಂತ ಆಗುತ್ತೆ. ಇನ್ನೊಂದು ವರ್ಕ್ಸ್ ಅಂದರೆ ಫ್ಯಾಕ್ಟ್ರಿ ಅಂತ ಅರ್ಥ ಆಗುತ್ತೆ. ಸೆಂಟೆನ್ಸಲ್ಲಿ ಹೇಗಿದೆ ಅದನ್ನು ಅರ್ಥ ಮಾಡ್ಕೋಬೇಕಾಗುತ್ತೆ. ಹಾಗೆಯೇ ಕೆಲವೊಂದು ಪದಗಳಿದೆ ನೋಡೋಣ. ನೋಡಿ, ಆ ನಾಲೇಜ್ ಆಫ್ ಅಂತ ಇದೆ. ಮೈ ಮದರ್ ಹ್ಯಾಸ್ ಅ ಗುಡ್ ನಾಲೇಜ್ ಆಫ್ ಮ್ಯಾಥಮೆಟಿಕ್ಸ್, ನನ್ನ ತಾಯಿಗೆ ಮ್ಯಾಥಮೆಟಿಕ್ಸ್ ಬಗ್ಗೆ ನಾಲೇಜ್ ಇದೆ. ನೋಡಿ, ಈ ಗುಡ್ ಹಿಂದ್ಗಡೆ ಇದೆ, ಅಬ್ಜೆಕ್ಟಿವ್ ಇದೆ, ಈ ಹಿಂದ್ಗಡೆ ನಾವು ಆ ಗುಡ್ ನಾಲೇಜ್ ಆಫ್ ಮ್ಯಾಥಮೆಟಿಕ್ಸ್, ಇಲ್ಲಿ ನಾಲೇಜ್ ಏನಿದೆ ಅನ್ಕೌಂಟೇಬಲ್ ಆಗಿ ನಾವು ಬಳಸಿದ್ದೀವಿ, ಅಲ್ಲ ಕೌಂಟೇಬಲ್ ಆಗಿ ಬಳಸ್ತಾ ಇದ್ದೀವಿ. ಹಾಗೆ ಡಿಸ್ಲೈಕ್ ಅನ್ನೋ ಪದವನ್ನು, ಡ್ರೆಡ್, ಹೇಟ್ರೆಡ್, ಹಾರರ್, ಇವುಗಳನ್ನು ನಾವು ಆ ಸ್ಟ್ರಕ್ಚರಲ್ಲಿ ಬಳಸ್ಬೋದು. ಆ ಸ್ಟ್ರಕ್ಚರಲ್ಲಿ ನಾವು ಏನು ಮಾಡೋ, ಒಂದು ಅವನ್ನ ಕೌಂಟೇಬಲ್ ಆಗಿ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಆ ಲವ್ ಆಫ್ ಮ್ಯೂಸಿಕ್, ಆ ಹೇಟ್ರೆಡ್ ಆಫ್ ವೈಲೆನ್ಸ್, ಹೀಗೆ ನಾವು ಅವುಗಳನ್ನ ಕೌಂಟೇಬಲ್ ಆಗಿ ಮಾಡ್ಬೋದು. ಅನ್ಕೌಂಟೇಬಲ್ ಅವನ್ನ ಕೌಂಟೇಬಲ್ ಆಗಿ ಮಾಡ್ಬೋದು. ನೋಡಿ, ದಟ್ಸ್ ಇಟ್ ಸ್ನೇಹಿತರೆ.